केंद्र सरकार तन अभिप्राय कलिसिदे आदेश कलिसिदे सेप्टेंबर 21 9ने क्लास 10 11 12 ಈ ನಾಲ್ಕು ತರಗತಿಗಳಿಗೆ ವಿದ್ಯಾರ್ಥಿಗಳು ಬಂದು ತಮ್ಮದೇನಾದರೂ ಕೂಡ ಸಂಶಯ ಇದ್ದರೆ ಓದಿರೋದ್ರಲ್ಲಿ ಕ್ಲಾರಿಫಿಕೇಶನ್ ತಗೋಬಹುದು. ಅದು ರೆಗ್ಯುಲರ್ ಕ್ಲಾಸ್ ನಡೆಸಿದಂಗ ಅಲ್ಲ, ಏನಾದರೂ ಕೂಡ ಸ್ಪಷ್ಟೀಕರಣ ಪಡಿಬಹುದು. ಓದಿದ್ದೇನ ಅರ್ಥ ಆಗದೇ ಇದ್ದರೆ ಅವರ ಶಿಕ್ಷಕರ ಹತ್ರ ಮಾಹಿತಿ ಪಡಿಬಹುದು. ಅಷ್ಟಕ್ಕೆ ಮೊದಲನೇ ಹಂತದಲ್ಲಿ ಅವರು ಅನುಮತಿ ಕೊಟ್ಟಿದ್ದಾರೆ. ಈಗ ಕೊಡವಾಗಲೂ ಕೂಡ ತಂದೆ ತಾಯಿ ಅವರ ಪೋಷಕರ ಅನುಮತಿ ಪತ್ರ ಇರಬೇಕು. ಮತ್ತೆ ಶಾಲೆಯಲ್ಲೂ ಕೂಡ ಯಾವ ರೀತಿ ನಾವು ಶಾರೀರಿಕ ಅಂತರವನ್ನ ಇಟ್ಕೊಳ್ಳಬೇಕು, ನಮ್ದು ಏನೇನಿದೆ ಅದನ್ನೆಲ್ಲನೂ ಕೂಡ ಅನುಸರಿಸಬೇಕು ಅಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಒಂದು ಡೀಟೇಲ್ ಎಸ್ಓಪಿ ನ ನಾವು ರೆಡಿ ಮಾಡಿದೀವಿ, ಅದನ್ನ ನಾಳೆ ನಾವು ಬಿಡುಗಡೆ ಮಾಡ್ತೀವಿ. ಸೋ ಇದು ಯಾವುದೇ ರೀತಿಯಿಂದ ರೆಗ್ಯುಲರ್ ಕ್ಲಾಸಸ್ ಶುರು ಆಗೋದಿಲ್ಲ. ರೆಗ್ಯುಲರ್ ಕ್ಲಾಸಸ್ ನ ಶುರು ಮಾಡೋದಕ್ಕೆ ನಾವು ಕೇಂದ್ರ ಸರ್ಕಾರದ ಆದೇಶವನ್ನ ಅವರ ಹಸಿರು ನಿಶಾನೆಯನ್ನ ನಾವು ಕಾಯ್ತಾ ಇದ್ದೀವಿ.